ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡನೂರು ಗ್ರಾಮದ ಬಳಿಯ ಭೀಮಾ ನದಿ ತಟದಲ್ಲಿ ರಾತ್ರಿ ಸಹಜವಾಗಿ ಸಂಚರಿಸುತ್ತಿದ್ದ ಗೂಡ್ಸ್ ರೈಲು ತೇವಾಂಶದ ಪರಿಣಾಮ ರೈಲು ಹಳಿಗಳು ನೆಲದಲ್ಲಿ ಸ್ವಲ್ಪ ಕೆಳಕ್ಕೆ ಇಳಿದ ಪರಿಣಾಮ ರೈಲು ಸಂಚರಿಸಲಾಗದೆ ಸಂಚಾರ ಸ್ಥಗಿತಗೊಂಡ ಘಟನೆ ನಡೆದಿದೆ. ಹೌದು, ರೈಲು ಹಳಿಯ ಪಕ್ಕದ ತಗ್ಗಿನಲ್ಲಿ ಮಳೆ ನೀರು ನಿಂತು ಉಂಟಾದ ತೇವಾಂಶದಿಂದ ಬ್ರಾಡ್ಗೇಜ್ ರೈಲು ಹಳಿಯ ಅಡಿಯ ನೆಲ ತೇವಗೊಂಡ ಪರಿಣಾಮ ಭಾರವಾದ ಗೂಡ್ಸ್ ರೈಲು ಸಂಚರಿಸುವ ವೇಳೆ ಹಳಿ ನೆಲದಲ್ಲಿ ಸ್ವಲ್ಪ ಕುಸಿತಗೊಂಡ ಕಾರಣ ರೈಲು ಮುಂದಕ್ಕೆ ಸಾಗದೆ ಮರಳಿ ಹಿಂಭಾಗಕ್ಕೆ ಸಾಗಿದೆ. ಬಳಿಕ ಸುರಕ್ಷತೆಯ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಬಿಜಾಪುರ್ ಸೋಲಾಪುರ್ ನಡುವೆ ಸಂಚರಿಸುವ ಎಲ್ಲ ರೈಲುಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಈ ಘಟನೆಯ ಕುರಿತು ಸುದ್ದಿ ತಿಳಿದ ಕೂಡಲೇ ರೈಲು ಇಲಾಖೆಯ ಅಧಿಕಾರಿಗಳು ಜೆಸಿಬಿ ಇನ್ನಿತರ ಯಂತ್ರೋಪಕರಣದೊಂದಿಗೆ ಸ್ಥಳಕ್ಕೆ ಧಾವಿಸಿ ರೈಲು ಹಳಿ ಮಾರ್ಗ ದುರಸ್ತಿಗೊಳಿಸಲು ಶ್ರಮಿಸುತ್ತಿದ್ದಾರೆ. ಮಂಗಳವಾರ ರಾತ್ರಿ ಸೋಲಾಪುರದಿಂದ ಗೂಡ್ಸ್ ರೈಲು ಸಂಚರಿಸುತ್ತಾ ಭೀಮಾ ನದಿ ದಾಟಿದ ಪಡನೂರು ರೈಲು ನಿಲ್ದಾಣ ನಿಧಾನವಾಗಿ ತಲುಪುತ್ತಿದ್ದಂತೆ ಎಂಜಿನ್ ಮುಂಭಾಗದ ರೈಲು ಹಳಿಗಳು ನೆಲದಲ್ಲಿ ಕುಸಿದಿವೆ. ಇದರಿಂದ ಎಚ್ಚೆತ್ತ ಚಾಲಕ ರೈಲು ನಿಲ್ಲಿಸಿ ಹಿಂಭಾಗಕ್ಕೆ ಸಂಚರಿಸಿ ರೈಲು ಅಧಿಕಾರಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ಸೋಲಾಪುರ ಬಿಜಾಪುರ ಮಾರ್ಗದ ನಡುವೆ ಸಂಚರಿಸುವ ಎಲ್ಲ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲು ಸ್ಥಗಿತಗೊಳಿಸಲಾಗಿದೆ. ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ರೈಲು ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ರೈಲು ಹಳಿ ಮಾರ್ಗ ದುರಸ್ತಿಯ ಬಳಿಕ ಮತ್ತೆ ಎಂದಿನಂತೆ ರೈಲುಗಳು ಪುನರಾರಂಭಗೊಳ್ಳಲಿವೆ ಎಂದು ವಿನಂತಿಸಿದ್ದಾರೆ. ಸೀಫುಡ್ ಫೆಸ್ಟಿವಲ್ ಸಮುದ್ರ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ. ಪ್ರಪ್ರಥಮವಾಗಿ ಪ್ರಸಿದ್ಧ ವಿಜಯಪುರ ನಗರದಲ್ಲಿ ಸ್ಪೈಸಿ ಬೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೀಫುಡ್ ಫೆಸ್ಟಿವಲ್ ಆಯೋಜನೆ. ಸಮುದ್ರ ಮೀನುಗಳ ರುಚಿಕರವಾದ ವಿವಿಧ ವಿಶೇಷ ಊಟ ನಿಮಗಾಗಿ ನಿಮ್ಮವರಿಗಾಗಿ. ಇದೇ ದಿನಾಂಕ 20/9/2024 ಕೆಲವೇ ದಿನಗಳು. ಸೀಫುಡ್ ಫೆಸ್ಟಿವಲ್ ನಿಮಗಾಗಿ ನಿಮ್ಮವರಿಗಾಗಿ ಪ್ರಸಿದ್ಧ ಸ್ಪೈಸಿ ಬೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಯೋಜಿಸಿದೆ. ನದಿ ಮೀನಿನ ಊಟ ತಿಂದು ಬೇಜಾರಾಗಿದೆ? ಹಾಗಾದ್ರೆ ನಿಮ್ಮ ನಾಲಿಗೆಗೆ ಹೊಸ ರುಚಿ ನೀಡಿ. ಸಮುದ್ರದ ಮೀನಿನ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಮಸ್ತ್ ಸೀ ಫುಡ್ಸ್ ನಿಮಗಾಗಿ ಸೀಫುಡ್ ಫೆಸ್ಟಿವಲ್ ನಲ್ಲಿ. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಸ್ಥಳ ಸ್ಪೈಸಿ ಬೈಟ್ ಮಲ್ಟಿ ಕುಷಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಸ್ಟೇಷನ್ ರೋಡ್, ನಿಯರ್ ಹೋಟೆಲ್ ಮೇಘರಾಜ್, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08352237097 ಹಾಗೂ 9019333418.